ಬಿ ಫಾರ್ಎವರ್ ಆನ್ ಫೈರ್. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಕುಮಾರಸ್ವಾಮಿ ಅವರನ್ನ ಸಿಲುಕಿಸೋದಕ್ಕೆ ಬಿಜೆಪಿಯಿಂದಲೇ ನಡೀತಾ ಇರುವ ಯತ್ನ ಇದು. JDS ಅನ್ನ ಮುಗಿಸೋದಕ್ಕೆ ಬಿಜೆಪಿಯಿಂದಲೇ ಈ ರೀತಿಯಾಗಿ ಪ್ಲಾನ್ ನಡೀತಾ ಇದೆ. ಯಾರ್ಯಾರು ನಾಯಕರಿದ್ದಾರೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡಿಸೋದಕ್ಕೆ ಅಂತ ಈ ಪ್ಲಾನ್ ಬಿಜೆಪಿಯೇ ಮಾಡಿರುವಂಥದ್ದು ಅಂತ ದಿನೇಶ್ ಗುಂಡೂರಾವ್ ಗಂಭೀರ ಆರೋಪ ಮಾಡಿದ್ದಾರೆ. HD ಕುಮಾರಸ್ವಾಮಿಯವರ ಮೇಲೆ ಆರೋಪ ಇದೆ, ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. ಆದರೆ HD ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. ಇದೇ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸ್ಬೇಕು ಅಂತಲೇ ಈ ಒಂದು ಪ್ಲಾನ್ ನಡೀತಾ ಇದೆ. HD ಕುಮಾರಸ್ವಾಮಿಯವರ ತಲೆದಂಡ ರಾಜ್ಯಪಾಲರ ತೀರ್ಮಾನದಿಂದ ಆಗಬಹುದು. ಬಿಜೆಪಿಯವರು ಕುಮಾರಸ್ವಾಮಿಯವರನ್ನ ತೆಗೆಯೋದಕ್ಕೆ ಮಾಡಿರುವಂತಹ ಪ್ಲಾನ್ ಇದು. HD ಕುಮಾರಸ್ವಾಮಿಯವರನ್ನ ತೆಗೆಯುವಂತಹ ಸನ್ನಿವೇಶಕ್ಕೆ ಬಿಜೆಪಿಯವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿಯವರು ಒಂದು ರೀತಿಯಾಗಿ ಪ್ರಮುಖವಾದಂತಹ ಮಂತ್ರಿಯಾಗಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು. ಮೈತ್ರಿ ವಿರುದ್ಧ ಗಂಭೀರವಾಗಿ ಆರೋಪವನ್ನು ದಿನೇಶ್ ಗುಂಡೂರಾವ್ ಮಾಡಿದ್ದಾರೆ. ನಮ್ದು ಏಟಿನ ಎದುರೇಟಲ್ಲ, ಏಟ್ ಕೊಟ್ಟರೆ ಎದುರೇಟ್ ನಾವು ಕೊಡೋಕೆ ರೆಡಿಯಾಗಿದ್ದೀವಿ. ಈಗ ಅಂತಿಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಕೇಂದ್ರದಲ್ಲಿರುವಂಥ ಮಂತ್ರಿ ಕುಮಾರಸ್ವಾಮಿಯವರು ಅವ್ರ ಮೇಲೆ ಈ ಸ್ಪಷ್ಟ ಆರೋಪ ಇದೆ. ಆಯಿತಾ, ಸ್ಪಷ್ಟ. ಈಗ ಸ್ಯಾಂಕ್ಷನ್ನು ಅವ್ರು ಕೊಡಲೇಬೇಕಾಗುತ್ತೆ, ಯಾಕೆಂದರೆ ಅಥವಾ ಅವರು ಬೇರೆ ಏನಾದರೂ ಒಂದು ದಾರಿ ಕೇಂದ್ರಕ್ಕಾದರೂ ಕಳಿಸ್ಬೋದು ರಾಜ್ಯಪಾಲರು, ಯಾಕಂದರೆ ಈಗ ಕೇಂದ್ರದ ಮಿನಿಸ್ಟರ್ ಇದ್ದಾರೆ, ಅಲ್ಲಿಗಾದರೂ ಕಳಿಸ್ಕೊಡ್ಬೋದು. ಆದರೆ ಕುಮಾರಸ್ವಾಮಿ ಮೇಲೆ ಇರುವಂಥದ್ದು ತನಿಖೆಯಾಗಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ, ಅದರಿಂದನೇ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದೀವಿ, ಪರ್ಮಿಷನ್ ಕೊಡಿ ಅಂತ ಇರುವಂಥ ಕೇಸ್ ಅದು. ಕುಮಾರಸ್ವಾಮಿಯವರ ಉತ್ತರ ನಾನು ನಿನ್ನೆ ನೋಡಿದೆ, ಮೊನ್ನೆ, ನನ್ನ ಫೋರ್ಜರಿ ಅಂತ ಹೇಳ್ತಾವ್ರೆ. ಫೋರ್ಜರಿ ಅಂತ ಹೇಳಿದ್ರೆ ಅವರು ಯಾವತ್ತೂ ಕಂಪ್ಲೇಂಟ್ ಕೊಡಬೇಕಾಗಿತ್ತು? ಇವತ್ತ ಈ ಕೇಸ್ ಬಂದು ಎಷ್ಟು ದಿವಸ ಆಯಿತು? 18 ವರ್ಷ. ಇಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ ಇಷ್ಟು ದಿವಸ ಸಡನ್ ಆಗಿ ಹೀಗೆ ಫೋರ್ಜರಿ ಅಂತ ಹೇಳ್ತಾವ್ರೆ? ಈ ಥರ ಉತ್ತರ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಬ್ಬ ಕೇಂದ್ರ ಸಚಿವರು ಕೊಡೋಕ್ಕಾಗ್ತದೆ? ಸೊ ಅವ್ರು ರಾಜೀನಾಮೆ ಕೊಡಬೇಕು ಆ್ಯಕ್ಚುಲಿ, ಯಾಕೆಂದರೆ ಅವ್ರ ಪೋರ್ಟ್ಫೋಲಿಯೋ ಇವತ್ತದು ಮೈನ್ಸ್ ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ, ಹಗರಣ ಕೂಡ ಮೈನ್ಸ್ ಹಗರಣ. ಆಯಿತಾ, ಸೊ ಕುಮಾರಸ್ವಾಮಿ ಅವರ ತಲೆದಂಡ ಆಗುವಂಥದ್ದು ಈ ಒಂದು ರಾಜ್ಯಪಾಲರ ಒಂದು ತೀರ್ಮಾನದಿಂದ ಬಹುಶಃ ಬಿಜೆಪಿಯವರು ಕುಮಾರಸ್ವಾಮಿನ ತೆಗೆಯೋದಕ್ಕೆ ಮಾಡಿದ್ರು ಅಂತ ಕೂಡ ನನಗೆ ಅನಿಸುತ್ತೆ. ಯಾಕಂದರೆ ಮೊದಲೇ ಅವರು ಈ JDSನ ಮುಗಿಸ್ಬೇಕು ಅಂತ ಇದ್ರು BJP, ಈಗ ಅವರು ಈ ರೀತಿಯಾದಂಥ ದಾರಿ ಹುಡುಕಿ ಕುಮಾರಸ್ವಾಮಿನ ತೆಗೆಯತಕ್ಕಂಥ ಒಂದು ಸನ್ನಿವೇಶಕ್ಕೆ BJPಯವರೇ ತೊಗೊಂಬರ್ತಾ ಇದ್ದಾರೆ. ನಾವು ನಿನ್ನೆ ಕ್ಯಾಬಿನೆಟಲ್ಲಿ ಮತ್ತೆ ಈಗ ನಾವು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದೀವಿ, ರಾಜ್ಯಪಾಲರು ಮತ್ತೆ ನಾವು ಅಡ್ವೈಸ್ ಮಾಡ್ತಾ ಇದ್ದೀವಿ. ರಾಜ್ಯಪಾಲರು ಈಸ್ ಡ್ಯೂಟಿ ಬೌಂಡ್ ಟು ಲಿಸನ್ ಟು ದಿ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್, ದಟ್ ಈಸ್ ದ ಕಾನ್ಸ್ಟಿಟ್ಯೂಷನ್. ಅವರು ಅದನ್ನು ಮಾಡ್ತಾ ಇಲ್ಲ. ನಾವು ಮತ್ತೆ ಈ ನಿನ್ನೆ ಮಾಡಿ ನೀವು ಈ 4 ಜನರ ಮೇಲೆ ನೀವು ಯಾಕೆ ಅವ್ರ ಮೇಲೆ ನೀವು ಕ್ರಮ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಿ, ತೀರ್ಮಾನ ತಗೊಳ್ಳಿ. ಅದನ್ನು ತೀರ್ಮಾನ ತಗೊಳ್ಬೇಕು, ಅವರು ಸುಮ್ಮನೆ ಇಟ್ಕೊಳ್ಬಾರ್ದು. ಆಯ್ತು, ರಿಜೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಮಾಡಲಿ, ಅಪ್ರೂವ್ ಮಾಡಿದ್ರೆ ಅಪ್ರೂವ್ ಮಾಡಲಿ, ಏನಾದರೂ ಒಂದು ತೀರ್ಮಾನ ತಗೋಬೇಕು. ರಿಜೆಕ್ಟ್ ಮಾಡಿದ ಮೇಲೆ ಮತ್ತೆ ಬೇಕಾದ್ರೆ ಅವ್ರು ಕೋರ್ಟ್ಗೆ ಹೋಗ್ತಾರೆ. ಆಯಿತಾ, ಇದು ರಿಜೆಕ್ಟ್ ಆಗಿದೆ ಸರಿ ಇಲ್ಲ ಅಂತ ಅದು ಪರ್ಮಿಷನ್ ಕೊಟ್ಟರೆ ಪ್ರಾಸಿಕ್ಯೂಷನ್ ಶುರು ಮಾಡ್ತಾರೆ. ಬಟ್ ಪ್ರೊಟೆಕ್ಟ್ ಮಾಡಬೇಡಿ, ನೀವು ಕರಪ್ಟ್ ನೀವು ಗವರ್ನರ್ ಸ್ಥಾನ ಇಟ್ಕೊಂಡು ನೀವು ಕರಪ್ಟ್ ವ್ಯಕ್ತಿಗಳನ್ನ ನೀವು ಪ್ರೊಟೆಕ್ಟ್ ಮಾಡಬೇಡಿ ಅಂತ ನಾವು ಹೇಳ್ದೆ. ನಾವು ನಿನ್ನೆ ಮಾಡಿ ಕಳಿಸಿದ್ದೀವಿ ಅವ್ರಿಗೆ.